ಶಾಸಕ ಐಹೊಳೆ ಅವರು ಮುಂಬರುವ ಚುನಾವಣೆಯಲ್ಲಿ ನಾಲ್ಕನೇ ಬಾರಿ ಗೆಲುವು ಸಾಧಿಸಿ ಅವರನ್ನು ಸಚಿವರನ್ನಾಗಿ ಮಾಡೇ ಮಾಡುತ್ತೇವೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪವನ್ ಕತ್ತಿ ಹೇಳಿದರು. ತಾಲೂಕಿನ ಜಾಗನೂರ ಮತ್ತು ಮಮದಾಪುರ ಕೆಕೆ ಗ್ರಾಮಗಳಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಶಾಸಕರ ಕೊಡುಗೆ ಅಪಾರವಾಗಿದೆ ಎಂದರು. ಜಿಲ್ಲಾ ಪಂಚಾಯತಿ ಒಂದು ಅನುದಾನದಿಂದ ಈ ಒಂದು ರಸ್ತೆಗಳು ಆಗ್ತಾ ಇದ್ದಾವೆ. ಸುಮಾರು 1,90,00,000 ಮೊತ್ತವನ್ನು ಖರ್ಚು ಮಾಡಿ ಈ ಒಂದು ಎರಡು ರೋಡ್ಗಳನ್ನು ಡಾಂಬರೀಕರಣವಾಗಿ ಈ ಯಾಕಂದರೆ ಈಗ ತೋಟಪಟ್ಟಿಗೆ ಯಾಕಂದ್ರೆ ಹಾಗೆ ಸಾಕಷ್ಟು ಏನಿತ್ತು ರೀ, ನಮ್ಮ ಈ ಕಬ್ಬಿಗೆ ಬರೋಕ್ಕಾಗಲಿ ಅಥವಾ ಹುಡುಗರಿಗೆ ಶಾಲೆಗೆ ಹೋಗೋಕ್ಕಾಗಲಿ ಅಥವಾ ನಾಳೆ ಏನೋ ಅವರು ಕಾರ್ಯಗಳು ಮಾಡೋಕ್ಕಾಗಲಿ ಅಥವಾ ಎಲ್ಲದಕ್ಕೂ ಅನುಕೂಲ ಆಗುವಂಥ ಒಂದು ರಸ್ತೆಗಳು ಇವೆ. ಇದು ಭಾಳ ದಿವಸದಿಂದ ಬೇಡಿಕೆ ಐತಿ, ರಸ್ತೆಗಳು ಮಾಡಬೇಕಂತಂದು ಈಗ ಶಾಸಕರು ಅನುದಾನ ಅಂತಂದು ಈಗ ಮಾಡ್ತಾ ಇದ್ದಾರೆ. ಮತ್ತುಗಳಾಗಲಿ ಅಥವಾ ಬಿಚ್ಚು ಕಂಬ ಆಧಾರಗಳಾಗಲಿ ಅಥವಾ ಶಾಲೆಗೆ ಅನುದಾನ ಅಂತ ಕೊಡುವಂಥದ್ದಾಗಲಿ, ಇಂಥ ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಮುರುಮುರುವಂಥ ದಿನಮಾನಗಳಲ್ಲಿ ಮತ್ತೆ ನಾಲ್ಕನೇ ಬಾರಿಗೆ ಅವರನ್ನು ನಾವು ಅತಿ ಹೆಚ್ಚು ಮತವನ್ನು ಕೊಡೋ ಮುಖಾಂತರ ಈ ಭಾಗದಿಂದ ಮತ್ತೊಮ್ಮೆ ಶಾಸಕರಾಗಿ ಮತ್ತೆ ಸಚಿವರನ್ನಾಗಿ ಮಾಡಲಿಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಹಾಗೂ ಮಾಡೇ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮಹಾವಾಹಿನಿ ಮೂಲಕ ನಾನು ಎಲ್ಲ ಜನತೆಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಶಾಸಕ ಡಿಎಂ ಐಹೊಳೆ ಮಾತನಾಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು ಅದರಲ್ಲೂ ಗ್ರಾಮೀಣ ರಸ್ತೆಗಳ ಸುಧಾರಣೆಗಾಗಿ ವಿಶೇಷ ಒತ್ತು ನೀಡಲಾಗಿದೆ. ಜಾಗನೂರು ಗ್ರಾಮದ ಕಡಟ್ಟಿ ತೋಟದ ರಸ್ತೆ ಅಭಿವೃದ್ಧಿಗಾಗಿ ಜಿಲ್ಲಾ ಪಂಚಾಯತಿಯಿಂದ 40,00,000 ರೂಪಾಯಿ ವಿಶೇಷ ಅನುದಾನ ಮಂಜೂರಾಗಿದೆ. ಹಾಗೂ ಜಾಗನೂರ ಮಮದಾಪುರ ಕೆಕೆ ಜೋಡಟ್ಟಿ ರಸ್ತೆ ಸುಧಾರಣೆಗಾಗಿ ಲೋಕೋಪಯೋಗಿ ಇಲಾಖೆಯಿಂದ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಆಯಾ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಿಕೊಳ್ಳಬೇಕು ಎಂದರು. ರೈತರಿಗೆ ನಾನು ಕೇಳ್ಕೊಳ್ಳ ವಿನಂತಿಯಂದ್ರೆ, ತಾವು ಅಗಲ ರಸ್ತೆಯನ್ನು ಕೊಟ್ಟು ಮುಂದೆ ನಿಂತ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡ್ಕೊಂಡು ತಮ್ಮ ಸಕ್ಕರೆ ಕಾರ್ಖಾನೆಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತಾಲೂಕಾ ಕಚೇರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತಾವು ಅನುಕೂಲ ಮಾಡಿಕೊಳ್ಬೇಕಂತೇಳಿಂದ ತಮ್ಮಲ್ಲಿ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಈಗ ಮಮದಾಪುರ ಕೆಕೆ ಮಮದಾಪುರದಿಂದ ಜೋಡಟ್ಟಿ ಚಿಕ್ಕೋಡಿ ತಾಲೂಕು ಜೋಡಟ್ಟಿವರೆಗೆ ಅಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 1.5 ಲಕ್ಷ ರೂಪಾಯಿ ಅನುದಾನದಾಗ 1.5 ಕೋಟಿ ಅನುದಾನ ಮಂಜೂರಾಗಿದ್ದು ಅಲ್ಲಿ ಈಗ ನಾವು ಎಲ್ಲರೂ ಭೂಮಿ ಪೂಜೆವನ್ನು ಹೆಚ್ಚಿಗೆ ಆಗಲಿ ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೊಂಡು ಹಾಗೂ ತಾವು ಸಕ್ಕರೆ ಕಾರ್ಖಾನೆಗೆ ಹೋಗಲಿಕ್ಕೆ ಮತ್ತು ಚಿಕ್ಕೋಡಿ ತಾಲೂಕಾ ಕಚೇರಿಗೆ ಹೋಗಲಿಕ್ಕೆ ಅನುಕೂಲ ಮಾಡ್ಕೋಬೇಕಂತೇಳಿಂದ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಸುರೇಶ್ ಬೆಲ್ಲತ್, ಸದಾಶಿವ ಗೋರ್ಪಡೆ, ಅಣ್ಣಾಸಾಹೇಬ್ ಕೆಮಲಾಪುರೆ, ಇಂಜಿನಿಯರ್ ಎಸ್ಎಸ್ ಹೊಸಮನಿ, ಶಿವರಾಯ್ ಸನದಿ, ಲಕ್ಷ್ಮಣ್ ಹನುಮನ್ನವರ್, ರಾಮಪ್ಪ ಹನುಮನ್ನವರ್, ರಾಮಪ್ಪ ಪೊಕಾಟೆ, ಮುತ್ತೆಪ್ಪ ಹನುಮನ್ನವರ್, ಪಾಂಡುರಂಗ್ ಹಾಗರಗಿ, ಪರಸಪ್ಪ ಹನುಮನ್ನವರ್, ಸಿದ್ದು ಖಿಂಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.